ನಮ್ಮದು ರ್ಯಾಂಕ್ ಬಂದು ಎಚ್ ಕೆ 9th ರ್ಯಾಂಕು ಸೊ ನಾವು ರೀ ಎಕ್ಸಾಮ್ ಅಂತ ಅಂದ್ಕೊಂಡಿರಲಿಲ್ಲ ರೀ ಎಕ್ಸಾಮ್ ಆಗುತ್ತೆ ಅಂತ ಸೊ ಇದು ತುಂಬ ಪ್ರಾಬ್ಲಮ್ ಆಯ್ತು ನಮಗೆ ಸೊ ನಾವು ಕನಸು ಕಂಡಿರಲಿಲ್ಲ ರೀ ಎಕ್ಸಾಮ್ ಆಗುತ್ತೆ ಅಂತ ರೀ ಎಕ್ಸಾಮ್ ಬರೆಯೋದು ಅಷ್ಟು ಈಸಿ ಅಲ್ಲ ಅವ್ರಿಗೂ ಗೊತ್ತು ರೀ ಎಕ್ಸಾಮ್ ಆದರೆ ತುಂಬ ಕಷ್ಟ ಅಂತ ಬಟ್ ನಮ್ದು ಭಾಳಷ್ಟು ಪ್ರಾಬ್ಲಮ್ ಇರುತ್ತೆ ನಮಗೂ ಕೂಡ ಸೊ ರೀ ಎಕ್ಸಾಮ್ ಮಾಡಬಾರ್ದು ಗೌರ್ಮೆಂಟ್ ಇದನ್ನು ವಾಪಸ್ ತೊಗೋಬೇಕು ಸೊ ಡಿ ಜಿ ಪಿ ಸರ್ ನಮ್ಮನ್ನು ಆಶ್ವಾಸನೆ ಕೊಟ್ಟಿದ್ದರು ನಮಗೆ ಮಾಡಲ್ಲ ಅಂತ ಸೊ ಅವ್ರು ಇವಾಗ ಹಿಂಗೆ ಮಾಡಿದ್ದಕ್ಕೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗುತ್ತೆ ಸೊ ನಮ್ಮ ಮನೆ ಪಕ್ಕದವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅವ್ರು ಅಂತಿದ್ದಾರೆ ಒಂದು ಟೈಮ್ ಪಲ್ಯ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಪಲ್ಯ ಮಾಡಿದಾಗ ಅದೇ ಟೇಸ್ಟ್ ಇರಲ್ಲ ಸೊ ನೀವು ಎಕ್ಸಾಮ್ ಬರೆದಾಗ ನಮಗೆ ಹೆಂಗೆ ಕಾನ್ಫಿಡೆನ್ಸ್ ಇರುತ್ತೆ ಸರ್ ಇಂಥ ಡಿಪ್ರೆಸ್ ಆಗಿಬಿಟ್ಟಿದ್ದೀವಿ ಫುಲ್ಲು ಮನೆಯಲ್ಲೆಲ್ಲ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ ಸೊ ಹೆಣ್ಮಕ್ಳು ಅಂದರೆ ತುಂಬ ಕಷ್ಟ ಇರುತ್ತೆ ಸರ್ ಮನೆಯಲ್ಲಿ ಓದಿದ್ದೀವಿ ಸರ್ ಅವ್ರಿಗೆ ಗೊತ್ತು ಹ್ಞೂ ಸರ್ ಅದೇ ಸರ್ ಮೆಂಟಲಿ ಪ್ರಿಪೇರ್ ಇರಬೇಕು ಸರ್ ನಾವು ಫಸ್ಟು ಮೆಂಟಲಿ ನಾವು ಪ್ರಿಪೇರ್ ಇವಾಗ ಹೆಂಗಾಗುತ್ತೆ ಸರ್ ಬುಕ್ ಹಿಡಿದ್ರೆ ನೋಡೋಕ್ಕಾಗ್ತಿಲ್ಲ ನಮಗೆ ಇದು ಇದು ಕೇಳಿ ಸೊ ಸರ್ ನಾವು ಬಿಡಲ್ಲ ಸರ್ ನಾವು ರೀ ಎಕ್ಸಾಮ್ ಆಗೋಕ್ಕೆ ಬಿಡಲ್ಲ ಅನ್ಸಲ್ಲ ಸರ್ ಬೇರೆಯವ್ರು ಅನ್ಎಜುಕೇಟೆಡ್ ಹೇಳ್ತಿದ್ದಾರೆ ಸರ್ ಮನೆ ಬಾ ಪಕ್ಕದವ್ರು ಹೇಳ್ತಿದ್ದಾರೆ ಒನ್ ಟೈಮ್ ಮಾಡಿದಾಗ ನಮ್ಗೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಸೊ ನಮ್ಗೆ ಹೆಂಗೆ ಕಾನ್ಫಿಡೆನ್ಸ್ ಇರುತ್ತೆ ಸರ್ ನಾವು ಪಾಸ್ ಆಗ್ತೀವಿ ಅಂತ ಸೊ ಅವ್ರಿಗೂ ಗೊತ್ತಿರುತ್ತೆ ಸರ್ ಅವರು DGP ಅವರೆಲ್ಲ ಎಕ್ಸಾಮ್ ಬಂದಿರ್ತಾರಲ್ಲ ಸರ್ ಅವ್ರಿಗೆ ಗೊತ್ತಿರುತ್ತೆ ಏನಿರುತ್ತೆ ನಮ್ಮ ಪ್ರಾಬ್ಲಮ್ಸ್ ಅಂತ ಸೊ ಹೆಣ್ಮಕ್ಳಿಗೆ ಭಾಳ ಪ್ರಾಬ್ಲಮ್ ಇರುತ್ತೆ ಸರ್ ಅದೇ ಸರ್ ನಾವು ಅದೇ ಹೇಳ್ತೀವಿ ಎಲ್ಲ ಟೈಮ್ನು ಅಕ್ರಮ ನಡೆದಾಗ ಮರುಪರೀಕ್ಷೆ ಅಂತಂದರೆ ನಾವು ಜನ್ಯನ್ ಇರೋ ರೆಕಾರ್ಡ್ ಹೋಗ್ಬೇಕು ಸರ್ CID ಇನ್ವೆಸ್ಟಿಗೇಷನ್ ಇನ್ನೂ ನಡೀತಿದೆ ಸರ್ ಆಲ್ರೆಡಿ ಡಿಕ್ಲೇರ್ ಮಾಡಿದ್ರೆ ಯಾವ ಥರ ಸರ್ ಇದು ತುಂಬ ಅನ್ಯಾಯ ಮಾಡ್ತಿದ್ದಾರೆ ಸರ್ ನಮಗೆ ಪ್ಲೀಸ್ ಸರ್ ನಾವು ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು ಇಷ್ಟೇ ರೀ ಎಕ್ಸಾಮನ್ನು ರದ್ದುಪಡಿಸಿ ನಮ್ಮನ್ನು ಜನ್ಯನ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀವಿ ಸರ್ ಇಷ್ಟೇ ಸರ್.